ಮಾಸ್ಟರ್ ಆನಂದ್ ಪುತ್ರಿ ಬಾಲನಟಿ ವಂಶಿಕ ಹೆಸರು ಬಳಸಿ ವಂಚನೆ ಎಸಗಿರುವ ಸಂಬಂಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ರಾಮನಗರ ಮೂಲದ ಆರೋಪಿ ನಿಶಾ ನರಸಪ್ಪಾಳ ಒಂದೊಂದೇ ವಂಚನೆ ಪ್ರಕರಣ ಇದೀಗ ಬೆಳಕಿಗೆ ಬರ್ತಿದೆ. ವಂಶಿಕ ಹೆಸರು ಬಳಸಿ ವಂಚನೆ ಎಸಗಿದ್ದ ನಿಶಾ ನರಸಪ್ಪ ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ. ಆದರೆ ಇದೀಗ ರಿಯಾಲಿಟಿ ಶೋಗಳ ಹವಾ ಹೆಚ್ಚಾಗಿದ್ದು ಪೋಷಕರಲ್ಲಿ ನಮ್ಮ ಮಕ್ಕಳು ಟಿವಿ ಪರದೆ ಮೇಲೆ ಮಿಂಚಬೇಕು ಅನ್ನೋ ಮಹದಾಸೆ ಇದೆ. ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡಿರೋ ಸಾಕಷ್ಟು ಸಂಸ್ಥೆಗಳು ನಾಯಿ ಕೊಡೆಗಳಂತೆ ಬೆಳೆದು ನಿಂತಿವೆ. ನಿಮ್ಮ ಮಕ್ಕಳ ಫೋಟೋಶೂಟ್ ಮಾಡಿಸ್ತೀವಿ, ನಿಮ್ಮ ಮಕ್ಕಳನ್ನ ರಿಯಾಲಿಟಿ ಶೋಗಳಿಗೆ ಸೇರಿಸ್ತೀವಿ ಅಂತ ಆಮಿಷ ಒಡ್ಡಿ ಲಕ್ಷ ಲಕ್ಷ ಹಣ ಪಿಕ್ತಿದ್ದಾರೆ. ನಿಶಾ ಪ್ರಕರಣದ ನಂತರವಾದರೂ ಪೋಷಕರು ಎಚ್ಚೆತ್ತುಕೊಳ್ಳಬೇಕು. ಯಾವುದು ಅಸಲಿ ಯಾವುದು ನಕಲಿ ಅನ್ನೋದನ್ನ ಅರಿತು ತಮ್ಮ ಮಕ್ಕಳನ್ನ ಇಂಥ ಕ್ಲಾಸ್ಗಳಿಗೆ ಸೇರಿಸಬೇಕು. ಎಲ್ಲದರ ಹೊರತಾಗಿ ಎಲ್ಲರೂ ವಂಶಿಕ ಆಗಲು ಸಾಧ್ಯವಿಲ್ಲ. ಮಕ್ಕಳು ತಮ್ಮದೇ ಟ್ಯಾಲೆಂಟ್ನಿಂದ ಗುರುತಿಸಲ್ಪಡಬೇಕು ಮತ್ತು ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅದನ್ನ ಬೆಳೆಸುವಂತ ಕೆಲಸವನ್ನ ಪೋಷಕರು ಮಾಡಬೇಕು. ಅದರಲ್ಲೂ ನಿಶಾಳಂತವರ ಬಣ್ಣದ ಮಾತಿಗೆ ಮರುಳಾಗದೆ ಎಚ್ಚರಿಕೆ ವಹಿಸಬೇಕು. ನೆನಪಿರಲಿ, ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡಲಿಕ್ಕೆ ನಿಶಾಳಂಥ ಸ್ಮಾರ್ಟ್ ಕ್ರಿಮಿನಲ್ಸ್ ಜನ್ಮ ತಾಳ್ತಾರೆ. ಹಾಗಾಗಿ ಎಚ್ಚರಿಕೆ ಅಗತ್ಯ. ಲಿಖಿತ ಗಿರೀಶ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.